ಶಾಸಕರಿಗೆ ಬಿಲ್ಲವರ ಓಟು ಬೇಕು ಬೇಡೋ ಅಂತ ಹೇಳಿ ಅವರೇ ತೀರ್ಮಾನ ಮಾಡಿದಂತಿದೆ. ಯಾಕೆ ಬಲಪಂಥೀಯ ಸಂಘಟನೆ ಅವರಿಗೆ ಅಭಿನಂದನೆ ಮಾಡಲಿ ಸನ್ಮಾನ ಮಾಡಲಿ ಅದು ನಮಗೆ ತಕರಾರಿಲ್ಲ. ಇಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಇವರಿಗೆ ಗೆಲ್ಲಲು ಬೇಕಾಗಿರುವುದು ನಿರ್ಣಾಯಕ ಮತದಾರರು ಬಿಲ್ಲವರು. ಇವರು ಬಿಲ್ಲವರನ್ನು ಮೆಟ್ಟಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆಯಾ? ನಮ್ಮ ವಿರೋಧವನ್ನ ಪರಿಗಣಿಸಿ ಎಡಪಡಿತಿಯರು ಮತ್ತು ಶಾಸಕರು ಅದರಿಂದ ಹಿಂದಕ್ಕೆ ಸರಿಬೇಕು ಕಾರ್ಯಕ್ರಮದಿಂದ. ಒಂದು ನಮಗೆ ರೋಹಿತ್ ಚಕ್ರತೀರ್ಥ ಮಾಡಿರುವಂತ ಅನಾಹುತದ ಬಗ್ಗೆ ಬಹಳ ಸ್ಪಷ್ಟವಾದ ಅರಿವಿದೆ. ಇವತ್ತು ಮಕ್ಕಳ ಇಡಿ ಕರ್ನಾಟಕ ರಾಜ್ಯದ ಮಕ್ಕಳ ಶೈಕ್ಷಣಿಕ ಬದುಕು ಇವತ್ತು ಡೋಲಾಯಮಾನ ಸ್ಥಿತಿಗೆ ಹೋಗಲಿಕ್ಕೆ ಕಾರಣ ಈ ರೋಹಿತ್ ಚಕ್ರತೀರ್ಥ. ಅವರ ಪಠ್ಯಪುಸ್ತಕ ಪರಿಷ್ಕರಣೆಗೆ ನೇಮಕ ಆಗಿರುವಂತದ್ದು, ಆನಂತರ ಪರಿಷ್ಕರಣೆಯಲ್ಲಿ ಅವರು ಕೆಲಸ ಮಾಡಿರುವಂತದ್ದು ಎಲ್ಲವೂ ಕೂಡ ಅನಾಹುತಕಾರಿ. ಮತ್ತೆ ಅವರು ಯಾವುದೇ ರೀತಿಯಾದಂತ ಒಬ್ಬ ವಿದ್ವಾಂಸನೋ ಒಬ್ಬ ದೊಡ್ಡ ಲೇಖಕನೋ ಅಲ್ಲ. ಅವರು ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಅನ್ನು ಅಂದರೆ ಸಾಹಿತಿ ಬುದ್ಧಿಜೀವಿಗಳು ಜಾತ್ಯತೀತರಗಳ ಮೇಲೆ ಟ್ರೋಲ್ ನಡೆಸುವಂಥ ಒಂದು ಪಡೆಯ ನಾಯಕ. ಅವರು ಕನ್ನಡ ನಾಡು ನುಡಿಯನ್ನು ಅವಮಾನಿಸುವಂಥ ಕೆಲಸಗಳನ್ನು ಬಹಳಷ್ಟು ಕಾರ್ಯ ಮಾಡಿದ್ದಾರೆ. ಮತ್ತು ಅದರಲ್ಲಿ ಬಹಳ ಪ್ರಧಾನವಾಗಿ ನಾರಾಯಣ ಗುರುಗಳನ್ನು ಪಠ್ಯದಿಂದ ಕೈಬಿಡುವಂಥ ಒಂದು ಅತ್ಯಂತ ಹೀನವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅಂಬೇಡ್ಕರ್ ಅವರನ್ನು ಕೈಬಿಡುವ ಕೆಲಸ ಮಾಡಿದ್ದಾರೆ. ಕುವೆಂಪು ಬಸವಣ್ಣನನ್ನು ಅವಮಾನಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಥವರಿಗೆ ಮಂಗಳೂರು ನಗರದಲ್ಲಿ ನಾಗರಿಕ ಸನ್ಮಾನ ಅಂದಾಗ ನಮಗೆ ಸಹಜವಾಗಿ ಅದು ನೋವಾಗ್ತದೆ. ಯಾರೋ ಒಂದು ಸಂಘಟನೆ ಅವರದ್ದೇ ಮನಸ್ಥಿತಿಯ ಬಲಪಂಥೀಯ ಸಂಘಟನೆ ಅವರಿಗೆ ಅಭಿನಂದನೆ ಮಾಡಲಿ ಸನ್ಮಾನ ಮಾಡಲಿ ಅದು ನಮಗೆ ತಕರಾರಿಲ್ಲ. ಆದರೆ ನಾಗರಿಕರ ಸನ್ಮಾನ ಅಂದಾಗ ನಾವು ಅದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗತ್ತೆ ಒಂದು. ಮತ್ತು ಅದಕ್ಕೆ ಅಧ್ಯಕ್ಷತೆಯನ್ನು ಇವತ್ತು ಮಂಗಳೂರಿನ ವಿ ಸಿ ಉಪಕುಲಪತಿಯವರು ವಹಿಸ್ಕೊಳ್ತಾ ಇರೋದು ಎಷ್ಟು ಸರಿ? ಇವತ್ತು ಪಠ್ಯಪುಸ್ತಕ ಅವರು ಪರಿಷ್ಕರಣೆ ಮಾಡಿದ್ದು ಸರಿಯಲ್ಲ ಅನ್ನುವಂಥದ್ದು ಇವತ್ತು ಆಧಾರ ಸಹಿತ ಸಾಬೀತಾಗಿದೆ. ಮತ್ತು ಅವರು ನಾರಾಯಣ ಗುರುಗಳಿಗೆ ಅಂಬೇಡ್ಕರವರನ್ನು ಅವಮಾನಿಸುವಂಥ ಕೆಲಸವನ್ನು ಪಠ್ಯಪುಸ್ತಕದಲ್ಲೂ ಮಾಡಿದ್ದಾರೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿಯೂ ಮಾಡಿದ್ದಾರೆ. ಕುವೆಂಪು ಅವರ ಬಗ್ಗೆ ಅವರು ನಿಕೃಷ್ಟವಾಗಿ ಮಾತಾಡಿದ್ದನ್ನು ಸಾಮಾಜಿಕ ಜಾಲತಾಣದಲ್ಲಿ ನಾನು ಹಲವು ಬಾರಿ ಕಂಡಿದ್ದೀನಿ. ಹಾಗಿರ್ತಾ ವಿ ಸಿ ಒಬ್ಬ ಗೌರವಾನ್ವಿತ ಉಪಕುಲಪತಿಗಳಿಗೆ ಇದರೆಲ್ಲ ಅರಿವಿಲ್ವ? ಇದ್ದು ಅವರಲ್ಲಿ ಭಾಗವಹಿಸ್ತಾರೆ ಅಂತಂದರೆ ನಾವು ಯಾವ ರೀತಿಯಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇದೆ? ಉಪಕುಲಪತಿಗಳು ಹೇಳಿ ಆತ ಮಾತಾಡಿದ್ದು ಪಠ್ಯಪುಸ್ತಕ ಪರಿಷ್ಕರಣೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾ ಇದ್ದದ್ದೆಲ್ಲ ಸರಿ ಅಂತ ಒಪ್ಪಿಕೊಂಡು ಆನಂತರ ಹೋಗೋದಾದರೆ ಅದು ಬೇರೆ ವಿಚಾರ. ಈಗ ಇವರು ಒಂದು ಕಡೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಇವತ್ತು ಇದ್ದು ಈ ರೀತಿಯಾದಂಥ ಒಂದು ಟ್ರೋಲ್ ಪಡೆಯ ನಾಯಕನಿಗೆ ಪಠ್ಯ ಪರಿಷ್ಕರಣೆಯಲ್ಲಿ ನಾಡಿನ ಖ್ಯಾತನಾಮರಿಗೆ ಈ ರೀತಿಯೆಲ್ಲ ಅವಮಾನ ಮಾಡಿದಂಥ ವ್ಯಕ್ತಿಯ ಸನ್ಮಾನ ಕಾರ್ಯಕ್ರಮಕ್ಕೆ ಇವರು ಅಧ್ಯಕ್ಷತೆ ವಹಿಸೋದ್ರ ಬಗ್ಗೆ ನಮ್ಮ ತಕರಾರಿದೆ. ಅದರಿಂದಾಗಿ ಎಡಪಡಿತಿಯರು ಈ ಸನ್ಮಾನ ಕಾರ್ಯಕ್ರಮದಿಂದ ಹಿಂದಕ್ಕೆ ಹಿಂಜರಿಬೇಕು, ಅದರಲ್ಲಿ ಭಾಗವಹಿಸಬಾರ್ದು ಅಂತಂದೊಂದು ಆಗ್ರಹ. ಮತ್ತು ನಾಗರಿಕರ ಅಭಿನಂದನೆ ಅಂತ ಹಾಕಬೇಡಿ ಅನ್ನುವಂಥದ್ದು. ನಾಗರಿಕರು ನಿಮ್ಮ ಸಂಘಟನೆಯಿಂದ ನೀವು ಮಾಡಿಕೊಳ್ಳಿ, ನಮಗೇನು ತಕರಾರಿಲ್ಲ. ಮತ್ತು ಅದರಲ್ಲಿ ಶಾಸಕರು ಮಂಗಳೂರು ದಕ್ಷಿಣದ ಶಾಸಕರು ಭಾಗವಹಿಸ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಇದೆ, ಅದನ್ನು ಕೂಡ ನಾವು ವಿರೋಧಿಸ್ತೀವಿ. ಶಾಸಕರು ಇಡೀ ಸರ್ಕಾರವೇ ಪಠ್ಯಪುಸ್ತಕದಲ್ಲಿ ತಪ್ಪುಗಳಾಗಿದ್ದೇವೆ ಅಂತ ಒಪ್ಕೊಳ್ತಾ ಇದ್ದಾರೆ, ತಪ್ಪನ್ನು ಸರಿ ಮಾಡ್ತೀವಿ ಅಂತ. ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾಡಗೀತೆಗೆ ಅವಮಾನ ಮಾಡಿದ ಏನಿದೆ ಅದರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಆಗಿರ್ತೇ ಇವರು ಅದರಲ್ಲಿ ಭಾಗವಹಿಸಿದ್ರೆ ನಾವು ಅದನ್ನು ಒಪ್ಪಲಿಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಾವು ವಿರೋಧವನ್ನು ಮಾಡ್ತೀವಿ. ನಮ್ಮ ವಿರೋಧವನ್ನು ಪರಿಗಣಿಸಿ ಎಡಪಡಿತಿಯರು ಮತ್ತು ಶಾಸಕರು ಅದರಿಂದ ಹಿಂದಕ್ಕೆ ಸರಿಬೇಕು ಕಾರ್ಯಕ್ರಮದಿಂದ. ಮತ್ತು ಇನ್ನೊಂದು ಬಹಳ ಪ್ರಧಾನವಾಗಿ ನಾಗರಿಕ ಸನ್ಮಾನ ಎನ್ನುವಂಥ ಪದವನ್ನು ತೆಗೆದುಹಾಕಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಆ ನಮ್ಮ ಬೇಡಿಕೆಯನ್ನು ಇವರು ಪರಿಗಣಿಸ್ತಾ ಇದ್ದರೆ, ಸಂಬಂಧಪಟ್ಟವರು ಪರಿಗಣಿಸ್ತಾ ಇದ್ದರೆ, ಎಡಪಡಿತಿಯರು ಪರಿಗಣಿಸ್ತಾ ಇದ್ದರೆ, ನಾವು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು ನಾವು ನಮ್ಮ ವಿರೋಧವನ್ನು ದಾಖಲಿಸ್ತೀವಿ, ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಮತ್ತು ಸಮಾನ ಮನಸ್ಕರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತ ಕೂಡ ವಿನಂತಿಯನ್ನು ಮಾಡ್ತೀವಿ. ಅದೇ ಸೇವಂಜಲ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿದ ಕೂಡಲೇ ಅದು ಶಾಸಕರದು, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಅವರೇ ನಡೆಸ್ಕೊಂಡು ಹೋಗುವಂಥದ್ದು ಇಷ್ಟು ವರ್ಷದ ಎಲ್ಲರಿಗೆ ಗೊತ್ತಿರುವಂಥದ್ದು. ಇವತ್ತು ರಾಜ್ಯ ಸರ್ಕಾರವೇ ಚಕ್ರತೀರ್ಥರನ್ನು ವಜಾ ಮಾಡಿದೆ ಸಮಿತಿಯಿಂದ. ವಜಾ ಮಾಡಿದ ವ್ಯಕ್ತಿಗೆ ಮಂಗಳೂರಲ್ಲಿ ನಾಗರಿಕ ಸನ್ಮಾನ ಅಂತ ಹೇಳಿದ ಇದೊಂದು ಅರ್ಥ ಇಲ್ಲದಂಥ ಮತ. ಯಾಕಂತ ಹೇಳಿದ್ರೆ ಇದು ಬಿಲ್ಲವರನ್ನು ಕೆರಳಿಸುವಂಥದ್ದು. ಇವತ್ತು ನಾರಾಯಣ ಗುರುಗಳು ಬ್ರಹ್ಮಶ್ರೀ ನಾರಾಯಣ ಗುರು ಹೇಳಿದ್ರೆ ಸಂಘಟನೆಯಿಂದ ಬಲಿಷ್ಠರಾಗಿ, ವಿದ್ಯೆಯಿಂದ ಸ್ವತಂತ್ರರಾಗಿ ಅಂತೇಳಿ. ಇವತ್ತು ಸಂಘಟನೆಯಿಂದ ಬಲಿಷ್ಠರಾಗ್ತಿದ್ದಾರೆ ಬಿಲ್ಲವರು. ಇವರಿಗೆ ಇನ್ನಷ್ಟು ಪ್ರಚೋದನೆ ಕೊಡ್ತಾ ಇದ್ದಾರೆ ಇವರು. ನಿಜವಾಗಿ ಇದು ದೊಡ್ಡ ಅನ್ಯಾಯ. ಇಡೀ ಬಿಲ್ಲವ ಸಮಾಜ ಇದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತದೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಅಲ್ಲ, ಇವತ್ತು ವಿ ಸಿ ಅವರು ಭಾಗವಹಿಸುವಂಥದ್ದು ಇದು ನಿಜವಾಗಿ ಒಂದು ಸಮಾಜಕ್ಕೇ ಒಂದು ಭಾಳ ಬೇಸರದ ಸಂಗತಿ. ಯಾಕಂತ ಹೇಳಿದರೆ ಸರ್ಕಾರ ವಜಾ ಮಾಡಿದ ವ್ಯಕ್ತಿಯನ್ನು ಸನ್ಮಾನಿಸುವಾಗ ಇವತ್ತು ವಿ ಸಿ ಅಂತ ಹೇಳಿದರೆ ಅವರಂತೂ ಪಕ್ಷಕ್ಕೆ ಸೀಮಿತವಾಗಿ ಕಾಣ್ತಾ ಇದ್ದಾರೆ. ಅವರನ್ನು ರಾಜ್ಯಪಾಲರು ಆಯ್ಕೆ ಮಾಡಿ ಇರುವಂಥದ್ದು, ಆ ರಾಜ್ಯಪಾಲರು ಆಯ್ಕೆ ಮಾಡಿದಂಥ ವ್ಯಕ್ತಿ ಇವತ್ತು ಇವರ ಜೊತೆ ಸೇರಿಕೊಂಡು ಸನ್ಮಾನದಲ್ಲಿ ಭಾಗವಹಿಸೋದು ಅದು ಸರಿಯಲ್ಲ. ಪಕ್ಷಾತೀತವಾಗಿ ಇದು ಸರಿಯಲ್ಲ. ಯಾಕಂತ ಹೇಳಿದರೆ ಅದು ಟೋಟಲಿಯಾಗಿ ಶಾಸಕರು ಮಾಡುವಂಥ ಕಾರ್ಯಕ್ರಮ. ಎಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಶಾಸಕರನ್ನು ಪ್ರಚಾರ ಮಾಡಲಿಲ್ಲ, ಆದರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇನ್ನಿತರ ಪೇಪರ್ಗಳಲ್ಲಿ ಬಂದಿದೆ. ಸೇವಂಜಲಿ ಅಂತ ಹೇಳಿದರೆ ಅದು ನೂರಕ್ಕೆ ನೂರು ಶಾಸಕರದು. ಇದಕ್ಕೆ ತಕ್ಕ ಉತ್ತರವನ್ನು ಸಮಸ್ತ ಹಿಂದುಳಿದವರಿಗೆ ಬಿಲ್ಲವ ಸಮಾಜ ಕೊಡ್ತದೆ ಅಂತೇಳಿ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ನಾವು ಈಗಾಗಲೇ ಅದರ ಬಗ್ಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ.
इवत समाज विज्ञान पाठ्यपुस्तक इवर कन्नड पाठ्यपुस्तक के हाकिद दुड तपु या समाज विज्ञान पाठपुस्तक एस एल सी प्रतियोर ओद इवर कन्ड के हाकि अब निजवा कन्ड के हाकद यारीगू कंपलसरी अदन बदलवे अस्टेल दुड विवाद गोतिरबूलीग समाज विरोध विरोध मूडेवर तेद् आ कड़े लिंगायत समाज बसवण्णन इंत विरोध विरोध के मणितर अंतर इले बहुत क्षेत्र इवे ऐल निर्णायक मतदार बिल्वर इवर बिल्वर मेटि मुद्दे होली साध्यते इवतु जगृतर आगता बिल्वर अदी गंतु एला कड़ी बे प्रतिक्रिय भाई जोर बरता है नम कुद्रोळी देवस्थान कोशाधिकारी पद्मराज मुंदिन होराटद बे व्यवस्था इवतु संजे नागुरी कूड़ा इदर बे मीटिंग कैदारे खंडित इंतु तपु याकंतर इत समस्त बिल्लव समाज के द्रोह अंत ना शासक बिल्लवर ओटु बेको बेड़ अंतर तीर्मानद याकंतर बेंत इवतु चक्रतीर्थन व्यक्ति के सन्मान मतरती याकंतर नम ग बेरे बेरेवर ओलैके याकंतर बिल्लवर हेगू मतवन नम्बर आगतार अंत हुच्चु ऐन अभिप्राय अब यह वर्ष अस्ु सुलभदली नेक बेड याकंतर यह तुम जन नम मित्र नम जो सेरक विरोधा इवे बिल्लवर मत बेड़ इवर सन्मान मन तेजी नमदेन अभ्यंतर आदि इन ना कड़ा खंडित विरोधी याकंत सेवंजर चारिटेबल ट्रस्ट अब शासक ट्रस्ट इंत हलू सी महिति विश्लेषण सन्मार्ग न्यूज सब्सक्राइब निरंतर नोटिफिकेशन पड़ी बेल आइकॉन मरियदीरी।